ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ಹಸಿ ಮಜ್ಜಿಗೆ ಸಾರು ಒಂದೇ ಥರ ಸಾಂಬಾರು ತಿಂದು ಬೇಜಾರಾದಾಗ ಇಲ್ಲ ಅಂದ್ರೆ ಒಂದೊಂದು ಸಾರಿ ಸಾಂಬಾರು ಮಾಡೋಕೆ ಟೈಮ್ ಇರೋದಿಲ್ಲ ಅಂಥ ಟೈಮ್ನಾಗ ಇದನ್ನ ಪಟ್ಟಂತ ಮಾಡ್ಕೋಬೋದು ಬರ್ರಿ ಹಂಗಾದ್ರೆ ತಡ ಮಾಡೋದು ಬೇಡ ಹಸಿ ಮಜ್ಜಿಗೆ ಸಾರು ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಪಾತ್ರೆಗೆ ನೋಡಿರಿ ಒಂದು ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳತ್ತೇನೆ ಒಂದು ಕಪ್ ಮೊಸರಿಗೆ ನಾನು ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತೇನೆ ಪೂರ್ತಿ ಗಟ್ಟಿಯಾಗಿನೂ ಅಲ್ಲ ಪೂರ್ತಿ ನೀರು ನೀರು ಅಲ್ಲ ಆ ರೀತಿ ನಾನು ಮಜ್ಜಿಗೆನ ಮಾಡ್ಕೊಳತ್ತೇನೆ ನೀವು ಅಣ್ದಾಗಿ ಇಲ್ದಿದ್ರೂ ಕುಡಿಯೋಕಾದ್ರೂ ಈ ರೀತಿ ಮಾಡ್ಕೋಬೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೇನೆ ಈಗ ನೋಡಿರಿ ಚೆಂದಗೆ ನೊರೆ ಬರೋವರೆಗೂ ಮಜ್ಜಿಗೆ ಕಡ್ಕೊಳ್ಳತ್ತೇನೆ ಎಲ್ಲೋ ಹೊರಗಡೆ ಹೋಗಿರ್ತೇವೆ ಮನೆಗೆ ಬಂದ ತಕ್ಷಣ ಸಾಂಬಾರು ಮಾಡಕ್ಕೆ ಟೈಮ್ ಇರೋದಿಲ್ಲ ಅಂಥ ಟೈಮ್ನಾಗೆ ನೀವು ಪಟ್ ಅಂತ ಹೇಳಿ ಮಜ್ಜಿಗೆ ಸಾರನ ಮಾಡ್ಕೋಬೋದು ನೋಡ್ರಿ ಈ ರೀತಿ ಚೆಂದಾಗೆ ನೊರೆ ಬಂದ್ರನ ಅದು ಮಜ್ಜಿಗೆ ಟೇಸ್ಟ್ ಅಂತ ಹೇಳ್ಬೋದು ಕೆಲವೊಬ್ಬರು ಮಿಕ್ಸಿ ಒಳಗೆಲ್ಲ ಮಾಡ್ತಾರ್ರಿ ಈ ಮಜ್ಜಿಗೆನ ಬಟ್ ಕೈಯಿಂದ ನಾವು ಕಡ್ದು ಅಂತ ಹೇಳ್ಬೋದು ಈಗ ನೋಡ್ರಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೇನೆ ಅದಾದಮೇಲೆ ನೋಡ್ರಿ ಒಂದು ಇಂಚಷ್ಟು ಶುಂಠಿ ಸೇರಿಸ್ಕೊಳತ್ತೇನೆ ನಾನು ಒಂದು ಅರ್ಧ ಚಮಚಾದಷ್ಟು ಜೀರಿಗೆ ಹಂಗ ಒಂದು ಎರಡು ಹಸಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಸಿ ಮೆಣಸಿನ್ಕಾಯಿನ ಒಂದು ಒಂದೆರಡು ಎಸಳಷ್ಟು ಕರಿಬೇವು ಕರಿಬೇವು ನಮ್ಮ ದೇಹಕ್ಕೆ ಭಾಳ ಚಲೋ ರೀ ಹಾಗಾಗಿ ನಾನು ಎರಡು ಹೆಸಳಷ್ಟು ಕರಿಬೇವನ್ನ ಸೇರಿಸ್ಕೊಂಡೇನೆ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೇನೆ ಹಾಗೆ ಒಂದು ಚಮಚಾದಷ್ಟು ಕಾಯಿ ತುರಿ ಸೇರಿಸ್ಕೊಳತ್ತಿನಿ ಇದು ಆಪ್ಷನಲ್ಲು ನಿಮ್ಮ ಹತ್ರ ಇಲ್ಲಪ್ಪ ಕಾಯಿ ತುರಿ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಸ್ವಲ್ಪೇ ಸ್ವಲ್ಪ ರುಬ್ಕೊಳಕ್ಕೆ ನೀರು ಸೇರಿಸ್ಕೊಳತ್ತೇನೆ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಗೆ ಪೇಸ್ಟ್ ಮಾಡ್ಕೊಳತ್ತೇನೆ ನೋಡ್ರಿ ಈಗ ಚೆಂದಾಗೆ ಪೇಸ್ಟ್ ಮಾಡ್ಕೊಂಡಾಯ್ತು ಯಾವ ರೀತಿ ಆಗೈತೆ ಅಂತ ತೋರಿಸ್ತೇನೆ ನಾನು ಈಗ ನಾವು ಜಜ್ಜಿ ಹಾಕಿದ್ರೆ ಯಾರೂ ಕೂಡ ಈ ಇಂಗ್ರೀಡಿಯೆಂಟ್ಸ್ನ ತಿನ್ನೋದಿಲ್ಲ ಸೈಡ್ ಇಟ್ಬಿಡ್ತಾರೋ ಒಳಗೆ ನಾವು ಪೇಸ್ಟ್ ಮಾಡಿ ಹಾಕೋದ್ರಿಂದ ನಮ್ಮ ದೇಹದೊಳಗೆ ಹೋಗ್ತಾವೆ ಇವೆಲ್ಲ ಇಂಗ್ರೀಡಿಯೆಂಟ್ಸು ಮತ್ತು ಕರಿಬೇವು ಬೆಳ್ಳುಳ್ಳಿ ಶುಂಠಿ ಎಲ್ಲ ನಮ್ಮ ಆರೋಗ್ಯಕ್ಕೆ ಅಗದಿ ಚಲೋ ಅಂತ ಹೇಳ್ಬೋದ್ರಿ ಈಗ ಮಜ್ಗಿ ಜೋಡಿ ಚೆಂದಗೆ ನಾನು ಮಿಕ್ಸ್ ಮಾಡ್ಕೊಳತ್ತೇನೆ ರೀ ಬೇಸಿಗೆ ಟೈಮ್ದಾಗ ನೀವು ಮಧ್ಯಾಹ್ನದ ಟೈಮ್ ಕೂಡ ರೀ ಬೆಳಿಗ್ಗೆ ಮಾಡಿಟ್ರೆ ಫ್ರಿಜ್ ಒಳಗೆ ಅಗದಿ ತಂಪಾಗಿರ್ತಾವೆ ಆರಾಮ್ ಹೊರಗಡೆ ಎಲ್ಲಾದರೂ ಹೋಗಿ ಬಂದಾಗ ಕುಡಿಬೋದು ಸೊ ಫೈನಲಾಗಿ ಸ್ವಲ್ಪ ಸ್ವಲ್ಪ ಒಂದು ಕಾಲು ಚಮಚ ಆದಷ್ಟು ಹಿಂಗನ್ನು ಸೇರಿಸ್ಕೊಳತ್ತೇನೆ ಹಿಂಗನ್ನು ಒಗ್ಗರಣೆಗೆ ಹಾಕಿ ನಾವು ಸೇರಿಸ್ಕೋಬೇಕು ಅಂತ ಏನಿಲ್ಲ ಡೈರೆಕ್ಟಾಗಿ ಮಜ್ಗೆಗೂ ಕೂಡ ರೀ ಇಂಗು ನಮ್ಮ ಜೀರ್ಣಕ್ರಿಯೆಗೆ ಭಾಳ ಹೆಲ್ಪ್ ಅಂತ ಹೇಳ್ಬೋದು ನೋಡ್ರಿ ಈಗ ಫೈನಲ್ ಆಗಿ ದಿಢೀರ್ ಹಸಿ ಮಜ್ಜಿಗೆ ಸಾರು ರೆಡಿ ಆಯಿತು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಏನನ್ನಿಸ್ತಂತೇಳೆ ಮರ್ಯಾದ ಕಮೆಂಟ್ಸ್ ಬಾಕ್ಸ್ದೊಳಗೆ ತಿಳಿಸ್ರಿ ಮತ್ತು ಸಿಗೋಣಂಥ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ